ರಾಜ್ಯದಲ್ಲಿ ಈ ಹೆಮ್ಮಾರಿಯನ್ನ ನಿಯಂತ್ರಿಸೋ ಕೆ ರೂಲ್ಸ್ಗಳು ಬರೋದು ಯಾವಾಗ ಸರ್ವಪಕ್ಷ ಸಭೆ ಆದ ನಂತರ ಯಾವ ರೀತಿ ಟಫ್ ರೂಲ್ಸ್ ಗಳು ಬರ್ಬೋದು ರಾಜ್ಯದಲ್ಲಿ ಕಿಲ್ಲರ್ ಕರೋನಾದ ಎರಡನೇ ಅಲ್ಲಿಯ ಹೈ ಸ್ಪೀಡ್ ಹೇಗಿದೆ ಅಂದ್ರೆ ಯಾವ ಶತಾಬ್ದಿ ಎಕ್ಸ್ಪ್ರೆಸ್ಗೂ ಕಡಿಮೆ ಇಲ್ಲ ಆ ರೀತಿಯ ಹೈ ಸ್ಪೀಡ್ ಇದೆ ಕರೋನಾ ಏಪ್ರಿಲ್ ಒಂದಕ್ಕೆ ಮೂವತ್ತು ಸಾವಿರದ ಅಂಕಿಅಂಶದಲ್ಲಿದ್ದ ಕೊರೋನಾ ಸೋಂಕು ಇವತ್ತು ಒಂದು ಲಕ್ಷದ ಸನಿಹದಲ್ಲಿದೆ ಕೇವಲ ಹದಿನೈದು ದಿನಗಳ ಅಂತರದಲ್ಲಿ ಒಂದು ಲಕ್ಷದ ಅಂಚಿಗೆ ಬಂದು ನಿಂತಿದೆ ಈ ಹೆಮ್ಮಾರಿ ಹೆಮ್ಮಾರಿ ನಿಯಂತ್ರಣಕ್ಕೆ ಟಫ್ ರೂಲ್ಸ್ಗಳು ಹಾಗಾದ್ರ ಹಾಗಾದ್ರೆ ಬರೋದು ಯಾವಾಗ ಸರ್ವಪಕ್ಷ ಸಭೆ ಬಳಿಕ ರಾಜ್ಯದಲ್ಲಿ ಎಂಥ ನಿಯಮಗಳು ಬರ್ಬೋದು ಪಬ್ಲಿಕ್ ಟಿವಿಯಲ್ಲಿ ಕೋವಿಡ್ ಟಫ್ ರೂಲ್ಸ್ ನ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀವಿ ಇನ್ನು ನಾಲ್ಕೇ ದಿನದಲ್ಲಿ ರಾಜ್ಯದಲ್ಲಿ ಟಫ್ ರೂಲ್ಸ್ಗಳು ಫೈನಲ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿ ಟಫ್ ರೂಲ್ಸ್ ನ ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ ಭಾನುವಾರ ಸರ್ವ ಪಕ್ಷಗಳ ಸಭೆ ನಡೆಯುತ್ತೆ ಆ ಒಂದು ಸರ್ವ ಪಕ್ಷ ಸಭೆಯನ್ನ ಕರೆದಿರೋದೆ ಈ ಟಫ್ ರೂಲ್ಸ್ ಗಳ ಬಗ್ಗೆ ಕರೋನಾದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆಸ್ಪತ್ರೆಯಿಂದಲೇ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಸಭೆ ಮಾಡ್ತಾರೆ ಯಾಕಂದ್ರೆ ಅವರಿಗೆ ಕರೋನಾ ಪಾಸಿಟಿವ್ ದೃಢಪಟ್ಟಿದೆ ಸರ್ವ ಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡಿದ ಬಳಿಕ ಟಫ್ ರೂಲ್ಸ್ ಗಳು ರಾಜ್ಯದಲ್ಲಿ ಜಾರಿಯಾಗುತ್ತೆ ಇನ್ನು ನಾಲ್ಕೇ ನಾಲ್ಕು ದಿನದಲ್ಲಿ ರಾಜ್ಯದಲ್ಲಿ ಯಾವ ರೀತಿಯ ಟಫ್ ರೂಲ್ಸ್ ಗಳು ಬರುತ್ತೆ ಕರೋನಾವನ್ನ ನಿಯಂತ್ರಿಸುವಲ್ಲಿ ಅನ್ನೋದು ಫೈನಲ್ ಆಗುತ್ತೆ ಕೋವಿಡ್ ಈ ಮಹಾಮಾರಿ ಬೆಂಗಳೂರಲ್ಲಿ ಉಳಿದ ಕಡೆ ಮಿದ್ಮೀರ್ ಹೋಗ್ತಾ ಇರೋದ್ರಿಂದ ನಮ್ಮ ಅಧಿಕಾರಿಗಳ ಜೊತೆ ಮತ್ತೆ ತಜ್ಞರೇನ್ ಅಭಿಪ್ರಾಯ ಕೊಟ್ಟಿದ್ದಾರೆ ಎಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಈ ವಾರ ಆದ್ಮೇಲೆ ಮತ್ತೆ ಕುಂತ್ಕೊಳ್ತೇವೆ ಕುಂತು ಚರ್ಚೆ ಮಾಡಿ ನಂತರ ಏನ್ ತೀರ್ಮಾನ ತಗೋಬೇಕು ಪ್ರಧಾನಿಯವರು ಏನ್ ಸಲಹೆ ಕೊಡ್ತಾರೆ ಬೇರೆ ಬೇರೆ ಏನು ತೀರ್ಮಾನ ತಗೊಳ್ತಾರೆ ಇದೆಲ್ಲದರ ಆದ್ಮೇಲೆ ಆಧಾರದ ಮೇಲೆ ತೀರ್ಮಾನ ತಗೊಳ್ಬೇಕು ಅಂತಾಗಿದೆ ಏನು ಜಿಲ್ಲಾ ಕೇಂದ್ರಗಳಲ್ಲಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಕರ್ಫ್ಯೂ ಆಗ್ತಾ ಇದ್ದೇವೆ ಅದನ್ನು ಮುಂದುವರಿಸ್ತೇವೆ ಟ್ವೆಂಟಿ ಏತ್ ಅಗೇನ್ ವಿಲ್ ಸಿಟ್ ಆ್ಯಂಡ್ ವಿಲ್ ಡಿಸೈಡ್ ಎಷ್ಟು ದಿವಸ ಮುಂದುವರಿಸಬೇಕು ಏನು ಮಾಡಬೇಕು ಅನ್ನೋದನ್ನ ಇನ್ಯಾವ ಜಿಲ್ಲೆಗೆ ವಿಸ್ತರಿಸಬೇಕು ಅನ್ನೋದು ಎಲ್ಲದರ ಬಗ್ಗೆನೂ ಇಪ್ಪತ್ತನೇ ತಾರೀಕು ಮತ್ತೊಮ್ಮೆ ಅಧಿಕಾರಿಗಳ ಜೊತೆ ಕುಂತು ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಂಡ್ತೀವಿ ಇಲ್ಲ ಎಲ್ಲವೂ ಕೂಡ ಅಧ್ಯಯನ ಮಾಡ್ತಾ ಇದ್ದೀವಿ ಮತ್ತು ಮುಖ್ಯವಾಗಿ ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಕೂಡ ಯಾವ ರೀತಿ ಗಂಭೀರವಾದಂತಹ ಕಠಿಣ ಕ್ರಮಗಳನ್ನು ತೆಗೆದುಕೊಂಡ್ರೆ ಯಾವ ರೀತಿ ಇಲ್ಲಿ ಸಾಧಕ ಬಾಧಕಗಳನ್ನು ಕೂಡ ಅಧ್ಯಯನ ಮಾಡಿ ಕಟ್ಟುನಿಟ್ಟಿನ ಯಾವ ಕ್ರಮಗಳನ್ನು ಅಗತ್ಯವಾಗಿ ತೆಗೆದುಕೋಬೇಕು ಅಂತೇಳಿ ಒಂದೆರಡು ದಿನದಲ್ಲಿ ತೆಗೆದುಕೊಂಡು ಆದರೆ ತಾಂತ್ರಿಕ ಸಲಹಾ ಸಮಿತಿಯವರ ವರದಿ ಕೂಡ ನಮ್ಮ ಕೈಯಲ್ಲಿದೆ ಇದೂ ಕೂಡ ಒಂದು ಕಡೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕೊಟ್ಟಂತ ಒಂದು ವರದಿಯಾಗಿದೆ ಇನ್ನು ಕೇವಲ ಎರಡು ದಿನದಲ್ಲಿ ಎಲ್ಲ ಕೂಡ ಅಂತಿಮ ಆಗ್ತದೆ ಹಾಗಾಗಿ ನಾಳೆ ಅಲ್ಲ ನಾಡಿದ್ದೇನೆ ನಮ್ಮ ಸಭೆಗಳಿರೋದ್ರಿಂದ ಅದಾದ ಮೇಲೆ ಅಂತಿಮವಾಗಿ ನಿಮ್ಮ ಮೂಲಕನೇ ನಾವು ಪ್ರಕಟಿಸ್ತೀವಿ ಗೃಹ ಇಲಾಖೆಯ ಪಾತ್ರ ಅದರ ನಿಯಂತ್ರಣದಲ್ಲಿ ತೆಗೆದುಕೊಳ್ಬೇಕಾಗಿರುವಂತಹ ಕ್ರಮ ಮತ್ತು ನಮ್ಮ ಇಲಾಖೆಯ ಸಿಬ್ಬಂದಿಯ ಸುರಕ್ಷತೆ ಅದಕ್ಕೇನು ಹಲವಾರು ಕ್ರಮಗಳನ್ನು ತಗೋಬೇಕು ಕಳೆದ ಬಾರಿ ಏನು ತೆಗೆದುಕೊಂಡಿದ್ವಿ ಈ ಬಾರಿ ಏನು ಪ್ರಿಕಾಷನ್ ತಗೋಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡಲು ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದೇನೆ ಮತ್ತು ಮುಖ್ಯಮಂತ್ರಿಗಳು ಈಗಾಗಲೇ ಸಭೆಯನ್ನು ಮಾಡಿ ಏನು ಆದೇಶವನ್ನು ಕೊಡ್ತಾರೆ ಅದರ ಜೊತೆಗೆ ಹೈಕೋರ್ಟ್ ಆದೇಶಗಳು ಎಲ್ಲ ಆದೇಶಗಳನ್ನು ಯಾವ ರೀತಿ ಪರಿಪಾಲನೆ ಮಾಡಬೇಕನ್ನುವಂಥದ್ರ ಬಗ್ಗೆಯೂ ಕೂಡ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದೆ ಅಲ್ಲ ಇದೆಲ್ಲ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ಇದೆ ಓಕೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರವೇಶ್ ನೀಡ್ತಾರೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ರವೇಶ ಕೇಸ್ ದಿನ ಕಳೆದಂತೆ ಊಹೆ ಮಾಡೋಕ್ಕೂ ಆಗದ ರೀತಿಯಲ್ಲಿ ಜಾಸ್ತಿ ಆಗ್ತಾ ಇದೆ ಆದರೆ ಸಭೆ ಆದಮೇಲೆ ತಗೊಳ್ಳೋಣ ಟಫ್ ರೂಲ್ಸ್ನ ಎಲೆಕ್ಷನ್ ಮುಗಿಲಿ ಆಮೇಲೆ ಟಫ್ ರೂಲ್ಸ್ನ ಜಾರಿಗೆ ತರೋಣ ಅಂತ ದಿನ ಕಳೀತಾ ಇರೋದು ಅಥವಾ ದಿನ ಎಳಿತಾ ಇರೋದು ಬಹುಶಃ ಎಲ್ಲ ಒಂದು ಕಡೆ ಲೇಟ್ ಆಗ್ತಾ ಇದೆಯಾ ಅಂತ ವಿದ್ಯಾ ಖಂಡಿತವಾಗಿ ಕೂಡ ಇವತ್ತು ಒಂದು ಲಕ್ಷನ ಕ್ರಾಸ್ ಮಾಡುತ್ತೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಹಾಗಾಗಿ ಇನ್ನು ಹತ್ತು ದಿನ ಒಳಗಾಗಿ ಅದು ಎಲ್ಲ ಒಂದು ಕಡೆ ಒಂದು ಲಕ್ಷದ ಐವತ್ತು ಸಾವಿರ ಅರವತ್ತು ಎರಡು ಲಕ್ಷ ಕೂಡ ದಾಟ್ಬಿಡ್ಬೋದು ಇಂಥ ಸಂದರ್ಭದಲ್ಲಿ ಕಠಿಣ ಪರಿಸ್ಥಿತಿ ಕೂಡ ಎದುರಾಗುತ್ತೆ ರಾಜ್ಯ ಸರ್ಕಾರಕ್ಕೆ ಮತ್ತು ಒಂದು ರೀತಿಯಲ್ಲಿ ಬೆಡ್ ವ್ಯವಸ್ಥೆ ಆಗಿರ್ಬೋದು ಬೇರೆ ಬೇರೆ ರೀತಿಯ ಚಿಕಿತ್ಸಾ ವ್ಯವಸ್ಥೆಗಳು ಕೂಡ ಒಂದು ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಈಡು ಮಾಡ್ತವೆ ಯಾಕೆಂದರೆ ಏಕಾಏಕಿ ಇಷ್ಟೊಂದು ಕೇಸ್ಗಳು ಸಕ್ರಿಯವಾಗಿದ್ದಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಸವಾಲಿನ ಕೆಲಸ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಸರ್ವಪಕ್ಷ ಸಭೆ ನಡೆಯುತ್ತೆ ಮುಖ್ಯಮಂತ್ರಿಗಳು ಆಸ್ಪತ್ರೆಯಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸ್ತಾರೆ ಅನ್ನೋದನ್ನು ಕೂಡ ಈಗಾಗಲೇ ಅವರ ಮೂಲಗಳ ಮಾಹಿತಿಗಳು ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಹಾಗಾಗಿ ಆ ಒಂದು ಸರ್ವಪಕ್ಷ ಸಭೆ ಆದ ಬಳಿಕ ಈಗ ಏನು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದಾರೋ ಅದನ್ನು ಜಾರಿಗೆ ಯಥಾವತ್ತಾಗಿ ತರ್ತಾರೋ ಅಥವಾ ಸ್ವಲ್ಪ ಬದಲಾವಣೆ ಮಾಡ್ತಾರೋ ಕೂಡ ಕಾದ್ ನೋಡಬೇಕಾಗಿದೆ ಯಾಕೆಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ಬ್ಲೂ ಪ್ರಿಂಟನ್ನು ರೆಡಿ ಮಾಡುವಂಥ ಸಂದರ್ಭದಲ್ಲಿ ಮೂರು ರಾಜ್ಯಗಳ ಈಗಾಗಲೇ ಏನೆಲ್ಲ ಜ ಒಂದು ನಿಯಮಾವಳಿಗಳನ್ನು ಜಾರಿಗೆ ತಂದಿದ್ದಾರೋ ಅದನ್ನು ಕೂಡ ಗಣನೆಗೆ ತೆಗೆದುಕೊಳ್ತಾರೆ ಜೊತೆಗೆ ನಮ್ಮ ರಾಜ್ಯದ ತಜ್ಞರು ತಾಂತ್ರಿಕ ಸಲಹಾ ಸಮಿತಿಯ ಒಂದು ಸದಸ್ಯರು ವರದಿ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಗಣನೆ ತೆಗೆದುಕೊಂಡು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದಾರೆ ಆ ಬ್ಲೂ ಪ್ರಿಂಟನ್ನು ಸಚಿವರುಗಳ ಸಭೆಯಲ್ಲೂ ಕೂಡ ಇಡ್ತಾರೆ ಜೊತೆಗೆ ಸರ್ವಪಕ್ಷಗಳ ಸಹ ನಾಯಕರ ಒಂದು ಸಭೆಯಲ್ಲೂ ಕೂಡ ಒಂದು ಬ್ಲೂಪ್ರಿಂಟ್ ಅನ್ನು ಇಟ್ಟು ಈ ರೀತಿಯ ಸಂಕಷ್ಟ ರಾಜ್ಯದಲ್ಲಿದೆ ಹಾಗಾಗಿ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾದದ್ದು ಅನಿವಾರ್ಯವಾಗಿದೆ ಹಾಗಾಗಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಲೂ ಕೂಡ ಕೇಳ್ತಾರೆ ಹಾಗಾಗಿ ಅಲ್ಲಿ ಕೆಲವು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ಬೋದು ಮತ್ತೆ ಕೆಲ ಸಲಹೆಗಳು ಬರಬಹುದು ಕೆಲ ಬದಲಾವಣೆಗಳನ್ನು ಕೂಡ ಮಾಡಿ ಅಂತ ಬರ್ಬೋದು ಅದಾದ ಬಳಿಕ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ರಾಜ್ಯ ಸರ್ಕಾರ ಅಧಿಕೃತವಾಗಿ ತನ್ನ ನಿರ್ಧಾರವನ್ನು ಪ್ರಕಟ ಮಾಡುತ್ತೆ ಯಾಕೆಂದರೆ ಏಪ್ರಿಲ್ ಇಪ್ಪತ್ತರ ತನಕ ಈಗಾಗಲೇ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ ಕೆಲ ಜಿಲ್ಲೆಗಳಲ್ಲಿ ಅದನ್ನು ಕೂಡ ವಿಸ್ತರಣೆ ಮಾಡೋದಾಗಿರ್ಬೋದು ಮತ್ತೆ ರಾಜ್ಯಾದ್ಯಂತ ಬೇರೆ ಬೇರೆ ರೀತಿಯ ಒಂದು ರೀತಿಯಲ್ಲಿ ರೂಲ್ಸ್ ಗಳನ್ನು ಕೂಡ ಜಾರಿಗೆ ತರೋದಾಗಿರ್ಬೋದು ಮತ್ತೆ ಬೆಂಗಳೂರಿಗೆ ಪ್ರತ್ಯೇಕವಾಗಿ ಟಫ್ ರೂಲ್ಸ್ ಅನ್ನು ಜಾರಿಗೆ ತರೋದಾಗಿರ್ಬೋದು ಎಲ್ಲವನ್ನೂ ಕೂಡ ಹತ್ತೊಂಬತ್ತನೇ ತಾರೀಕೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಳವಾಗಿರ್ತಕ್ಕಂಥದ್ದು ದಿವ್ಯಾ ಈಗ ರವೀಶ್ ಈ ಕ್ಷಣ ಹೇಗಿದೆ ಅಂದ್ರೆ ಪ್ರತಿ ದಿನ ಪ್ರತಿ ಕ್ಷಣ ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಕರೋನಾ ಪೀಕಿಗೆ ಹೋಗ್ತಾ ಇರೋ ಸಮಯ ನಾವು ದಿನವನ್ನ ವೇಸ್ಟ್ ಮಾಡೋಕೆ ಆಗಲ್ಲ ಬಟ್ ಇಂಥ ಟೈಮ್ ಅಲ್ಲಿ ಆ ಸಭೆ ಆದ್ಮೇಲೆ ರೂಲ್ಸ್ ತಗೊಳ್ತಿ ತರ್ತೀವಿ ಈ ಸಭೆ ಆದ್ಮೇಲೆ ಈ ಎಲೆಕ್ಷನ್ ಆದ್ಮೇಲೆ ಟಫ್ ರೂಲ್ಸ್ ತರ್ತೀವಿ ಅನ್ನೋದು ಒಂದ್ ಕಡೆ ಮತ್ತೊಂದು ಕಡೆ ತಜ್ಞರು ಕೊಟ್ಟಿರೋ ಒಂದಷ್ಟು ಮಾಹಿತಿಗಳನ್ನ ಇವರು ಯಥಾವತ್ತಾಗಿ ಬಟ್ಟಿ ಕೂಡ ಇಳಿಸಲ್ಲ ಇವ್ರಿಗೆ ಹೆಂಗ್ ಬೇಕೋ ಹಾಗೆ ಎಡಿಟ್ ಮಾಡ್ಕೊಳ್ತಾರೆ ಸೊ ಇವೆಲ್ಲವೂ ಎಲ್ಲ ಒಂದ್ ಕಡೆ ದೊಡ್ಡ ಸಮಸ್ಯೆಯನ್ನಿಗೆ ಮುಂದಾಗ್ಬೋದ ರಾಜ್ಯ ಕರೋನಾ ವಿಚಾರದಲ್ಲಿ ಅಂತ ಖಂಡಿತವಾಗಿ ಕೂಡ ಎರಡನೇ ಅಲೆ ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ತಿಂಗಳ ಹಿಂದೆಯೂ ಕೂಡ ತಜ್ಞರು ಕೊಟ್ಟಿದ್ದರು ಆದರೆ ಅದನ್ನು ಕೂಡ ನಿರ್ಲಕ್ಷ್ಯ ಮಾಡಿದರು ಎರಡನೇ ಅಲೆ ಆರಂಭಿಕ ಹಂತದಲ್ಲೂ ಕೂಡ ಕೆಲ ಸ್ವ ಒಂದು ರೀತಿಯಲ್ಲಿ ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಅದರಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಿದ್ರು ಜೊತೆಗೆ ಬೈ ಎಲೆಕ್ಷನ್ ಕೂಡ ಬಂದ್ಬಿಡ್ತು ಮೂರು ಕ್ಷೇತ್ರಗಳ ಒಂದು ಬೈ ಎಲೆಕ್ಷನ್ ಈ ಕಾರಣದಿಂದಾಗಿಯೇ ಇಡೀ ಒಂದು ರೀತಿಯಲ್ಲಿ ಏನು ಪ್ಲಾನನ್ನು ಮಾಡಬೇಕಾಗಿತ್ತು ಎಲ್ಲವೂ ಕೂಡ ಕೊಲೆ ಆಗ್ಬಿಡ್ತಾ ಅನ್ನೋ ಚರ್ಚೆಗೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಬೈ ಎಲೆಕ್ಷನ್ ಪ್ರಚಾರ ಆಗಿರ್ಬೋದು ಅಲ್ಲಿಗೆ ಕೂಡ ಶಿಫ್ಟ್ ಆದರು ಇಡೀ ಸರ್ಕಾರ ಮತ್ತು ಸಚಿವರುಗಳು ಮತ್ತು ಮುಖ್ಯಮಂತ್ರಿ ಆದಾಗಿ ಹಾಗಾಗಿ ತಜ್ಞರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ತರೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗಲಿಲ್ಲ ಈಗಾಗಲೇ ವಿಳಂಬ ಆಗಿಬಿಟ್ಟಿದೆ ಆ ಕಾರಣಕ್ಕೋಸ್ಕರವಾಗಿಯೇ ಇನ್ನೂ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಖ್ಯೆ ಹೆಚ್ಚಳ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಯಾಕೆಂದರೆ ಬೆಂಗಳೂರಿನಲ್ಲಿ ಚೈನ್ ಲಿಂಕ್ನ ಕಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಅಭಿಪ್ರಾಯ ಕೂಡ ಮೊನ್ನೆ ನಡೆದಂಥ ತಜ್ಞರ ತುರ್ತು ಸಭೆಯಲ್ಲೂ ಕೂಡ ವ್ಯಕ್ತ ಆಗ್ತಾ ಇತ್ತು ಹಾಗಾಗಿ ಈಗ ಆ ಒಂದು ಕ್ರಮಗಳನ್ನು ಕೂಡ ಇನ್ನೂ ಸಂಪೂರ್ಣವಾಗಿ ಜಾರಿಗೆ ತಂದಿಲ್ಲ ಹಾಗಾದರೆ ಚೈನ್ ಲಿಂಕ್ ಹೇಗೆ ಕಟ್ ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರವೇ ಒಂದು ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತರಬಹುದು ಒಂದು ವೇಳೆ ಸರ್ಕಾರ ಈಗ ತರದೆ ಹೋದರೆ ಇನ್ನೂ ಕೂಡ ಏಪ್ರಿಲ್ ಅಂತ್ಯದಲ್ಲಿ ಮತ್ತು ಮೇ ಮೊದಲ ವಾರದಲ್ಲಿ ಕೂಡ ಇನ್ನಷ್ಟು ರೌದ್ರಾವತಾರವನ್ನು ಈ ಕೊರೋನಾ ತಾಳುತ್ತೆ ಎರಡನೇ ಅಲೆ ಆ ಕಾರಣಕ್ಕೋಸ್ಕರ ಈಗ ತಂದರೆ ಮೇ ಮೊದಲ ವಾರ ಮತ್ತು ಎರಡನೇ ವಾರದಲ್ಲಿ ಬರುವಂಥ ಒಂದು ಕೇಸಸ್ಗಳ ಸಂಖ್ಯೆ ಏನಿದೆ ಅದನ್ನ ಆದಷ್ಟು ಮಟ್ಟಿಗೆ ನಿಯಂತ್ರಣ ಮಾಡ್ಬೋದು ಈ ನಿಟ್ಟಿನಲ್ಲಿ ತಜ್ಞರು ಕೂಡ ಸಲಹೆ ಕೊಟ್ಟಿದ್ದಾರೆ ಹಾಗಾಗಿ ಇನ್ನೆರಡು ಮೂರು ದಿನಗಳಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋ ಕೂಡ ಕಾದ್ ನೋಡಬೇಕಾಗಿದೆ ವಿದ್ಯಾ